ಮತ್ತೆ ನಾವು 10 ದಿವಸ ಕೇಳಿದೀವಿ. ಇದ್ರ ಜೊತೆ ಜೊತೆಗೂ ಕೂಡ ಬೇರೆ ಸುಮಾರು ಈಗ 16 ಜನ ಇವ್ರದ್ದು ಸೇರಿ 16 ಮೇಲೆ FIR ಆಗಿರೋದ್ರಿಂದ ಮತ್ತೆ ಇತರರು ಕೂಡ ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆದ್ರೆ ಕಂಡಿದ್ರಿಂದ ಎಲ್ಲರನ್ನು ಕೂಡ ನಾವು ದಸ್ತಿಗೆದ್ರು ಬೇಕಾಗತ್ತ. ಅವರೆಲ್ಲರೂ ತಪ್ಪಿಸಿರೋದ್ರಿಂದ ಇವರೇ ಮೇನ್ ಆರೋಪಿ ಇದಾರೆ. ಈಗ ಇವ್ರ ಕಡೆಯಿಂದ ನಾವು ಮಾಹಿತಿ ಪಡಿಬೇಕಾಗಿದ್ರೆ ಇನ್ನೂ ಹೆಚ್ಚಿನದು ಪೊಲೀಸ್ ವಶಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಅವರು ಭೂ ವ್ಯವಹಾರ ಮಾಡಿದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ನಮಗೆ. ಅದ್ರ ಬಗ್ಗೆ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ, ಅದನ್ನು ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಇದು ತನಿಖೆಯಲ್ಲಿ ಅದನ್ನು ಹೇಳೋಕ್ಕಾಗೋದಿಲ್ಲ. ನಮ್ಗೆ ಏನೇನು ದಾಖಲಾತಿ ಬೇಕಿತ್ತು, ಸಾರ್ವಜನಿಕ ಹಣ ಎಲ್ಲಿ ಹೋಗಲಾರದ ರೀತಿಯಿಂದ ನಾವು ಏನು ತನಿಖೆ ಮಾಡಬೇಕು ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತೀವಿ. ಈ ಪ್ರಕರಣದ ಗಂಭೀರತೆ ನಾವು ಮುಂದಿಂದು ಇದನ್ನು CID ತನಿಖೆ ಕೂಡ ವಹಿಸ್ತಾ ಇದ್ದೀವಿ. ಇಂಡಿವಿಜುವಲ್ ಕೊಟ್ಟಿದ್ದಾರೆ, ನಮ್ಮ ಆಫೀಸಿಗೆ ಬಂದು ಕೊಟ್ಟಿದ್ದಾರೆ. ನಾವೆಲ್ಲದನ್ನು ಈಗ ಸದ್ಯ ಇದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಇದು ಮಾಡೋದಕ್ಕೆ. ಮತ್ತು ಉದ್ಯಮಭಾಗ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. 10 ದಿವಸ ಸಾಕಾಗೋದಿಲ್ಲ, ಮತ್ತೆ ನಾವು ಕೇಳ್ತೇವೆ ಅವಶ್ಯಕತೆ ಬಿತ್ತಾರೆ ನ್ಯಾಯಾಲಯದ ಗಮನಕ್ಕೆ ತಂದು ಅವ್ರನ್ನ ಕೇಳ್ತಾ ಮಾಡ್ತೇನೆ.